ಮುಂದಿನ ಕ್ಷೇತ್ರ ಕೊಳ್ಳೆಗಾಲ ಮೀಸಲು ಇಲ್ಲಿ ಎನ್ ಮಹೇಶ್ ಅವ್ರಿಗೂ ಕೂಡ ಕಾಂಪಿಟೇಷನ್ ಇಸಲ್ಲ ನಂಜುಂಡ್ ಸ್ವಾಮಿ ಕೇಳ್ತಾವ್ರೆ ಮಹೇಶ್ ವಿರುದ್ಧ ಮೇಲಿನ ಮೇಲೆ ಸಭೆ ಮಾಡ್ತಾವ್ರೆ ಪಕ್ಷ ನಿರ್ಧರಿಸುತ್ತೆ ಯಾಕಂದ್ರೆ ಬಿಜೆಪಿ ಯಾರಿಗೂ ಗೊತ್ತಿಲ್ವಲ್ಲ ಟಿಕೆಟ್ ಏನು ಅಂತ ಕಾಂಗ್ರೆಸ್ ಇಂದ ಎ ಆರ್ ಕೃಷ್ಣಮೂರ್ತಿ ಬಾಲರಾಜ್ ಮತ್ತೆ ಜಯಣ್ಣ ಎ ಆರ್ ಕೃಷ್ಣಮೂರ್ತಿ ಬಾಲರಾಜು ಜಯಣ್ಣ ಕೇಳ್ತಾವ್ರೆ ಜೆ ಡಿ ಎಸ್ ಇಂದ ವಾಲೆ ಮಾತೇವು ಮತ್ತೆ ಪುಟ್ಸ್ವಾಮಿ ಅಂತ ಒಬ್ರು ಮಾಜಿ ಪೊಲೀಸ್ ಅಧಿಕಾರಿ ಇಂಡಿಪೆಂಡೆಂಟ್ ಆಗಿ ನಿಲ್ತಾರೆ ಅನ್ನೋ ಚರ್ಚೆ ಕೂಡ ನಡೀತದೆ ಸಾಕಷ್ಟು ಓಡಾಡ್ತವ್ರೆ ಅಂತ ಏನಿದೆ ಈ ಕ್ಷೇತ್ರ ಮಹೇಶ್ ಹೊರತಾಗಿ ಕೂಡ ಕಮಲ್ ರಾಜ್ ಹೆಸರು ಕೂಡ ಇದೆ ಕಳೆದ ಬಾರಿ ಬಿ ಎಸ್ ಪಿ ಎಂ ಎಲ್ ಮಹೇಶ್ ಹೌದು ಅವರಿಗೆ ಬಿಜೆಪಿ ಸೇರಿಕೊಂಡಿದ್ದಾರೆ ಬಹುತೇಕ ಎನ್ ಮಹೇಶ್ ಗೆ ಬಿಜೆಪಿಯ ಟಿಕೆಟ್ ನೋ ಡೌಟ್ ಅದು ಪಕ್ಕ ಇದೆ ಅಂಡ್ ಡಿ ಆರ್ ಕೃಷ್ಣಮೂರ್ತಿಗೆ ಅಂತ ಒಂದು ವರ್ಗ ಬಾಲರಾಜ್ಗೆ ಡಿ ಕೆ ಟೀಮ್ ಜಯಣ್ಣ ಜಯಣ್ಣ ಇದೆ ಬಟ್ ಫೈಟ್ ಬಿಟ್ವೀನ್ ಬಾಲರಾಜ್ ಹಾಗೂ ಎ ಆರ್ ಕೃಷ್ಣಮೂರ್ತಿ ಇಬ್ಬರಲ್ಲಿ ಯಾರಿಗೊಬ್ರು ಟಿಕೆಟ್ ಕೊಡ್ತಾರೆ ಜೆಡಿಎಸ್ ಡಿ ಇಲ್ಲಾಗ್ಲಿ ಹೇಳದಂಗೆ ವ್ಯತ್ಯಾಸಿ ಬಹಳ ಸೌಂಡ್ ಮಾಡ್ತಾವ್ರೆ ಹಾಲಿ ಶಾಸಕ ಮಹೇಶ್ ವಿರುದ್ಧ ಫ್ಯಾಮಿಲಿ ವೈಯಕ್ತಿಕ ವಿಚಾರವನ್ನ ದುರ್ಬಳಕೆ ವಿಷಯ ಇಟ್ಕೊಂಡು ಏನೋ ಲಾಭ ಮಾಡ್ಕೊಳ ಕೊಟ್ಟವ್ರ ಆಪಾದನೆ ಮಾಡ್ಕೊಂಡು ಅಂತ ಅವರು ನಡೀತಾ ಇದೆ ಅದೇನೇ ಆದರೂ ಮಹೇಶ್ ಬಿಜೆಪಿಗೆ ಒಂದು ಶಕ್ತಿ ಅವ್ರಿಗೆ ಚುನಾವಣೆ ಮಾಡೋದ್ ಗೊತ್ತು ಏನ್ ದಿಢೀರ್ನೆ ಎಲ್ಲೋ ಬಿಎಸ್ ಪಿಂದ ಗೆದ್ದು ಬಿಜೆಪಿ ಹೋಗಿ ಆಸರೆ ಕಂಡ್ಕೊತಾರದಲ್ಲ ಮನುಷ್ಯ ಟ್ರೈ ಮಾಡಿದ್ರೆ ಮಿನಿಸ್ಟರ್ ಆಗಿ ಉಳಿಬಹುದಾಗಿತ್ತು ಬಿಜೆಪಿ ಸರ್ಕಾರ ಬರ್ಲಿಕ್ಕೆ ನಾನು ಕಾರಣಕರ್ತ ಅಂತ ಪಟ್ಟಿಡ್ಕೊಂಡು ಮಿನಿಸ್ಟರ್ ಆಗ್ಬೋದಿತ್ತು ಬಟ್ ಆಗ್ಲಿಲ್ಲ ಬಿಜೆಪಿಲಿ ಮುಂದೆ ಬಹುದೊಡ್ಡ ಹುದ್ದೆಯನ್ನು ಕೊಡುವಂತ ಸಾಧ್ಯತೆ ಇದೆ ಮಹೇಶ್ ಬಗ್ಗೆ ಬಹಳ ನಿರೀಕ್ಷೆ ಇದೆ ಮಹೇಶು ಕೂಡ ಕೊಟ್ಟಂತ ಜವಾಬ್ದಾರಿಯನ್ನು ನಿಭಾಯಿಸ್ತಾವ್ರೆ ಸೊ ಹಾಗಾಗಿ ಒಂದು ವ್ಯಕ್ತಿ ಮತ್ತೆ ಪಕ್ಷ ಇವೆಲ್ಲ ಲಾಜಿಕಲಿ ಲೆಕ್ಕಾಚಾರ ಮಾಡಿದ್ರೆ ವಿಜೇಂದ್ರ ಇವರು ಬೆನ್ನಿ ಬಲವಾಗಿ ನಿಂತವ್ರೆ ಯಡಿಯೂರಪ್ಪ ಮಹೇಶ್ ನ ಪಕ್ಷ ಸೇರ್ಪಡೆ ಮಾಡ್ಕೊಂಡಿದೆ ಯಡಿಯೂರಪ್ಪ ಮತ್ತೆ ವಿಜೇಂದ್ರ ಸೊ ಹಾಗಾಗಿ ಅಂದ್ರೆ ಪಾರ್ಟಿ ಹಾಗಾಗಿ ಮಹೇಶ್ ಗೆ ಟಿಕೆಟ್ ಬಹುತೇಕ ಖಚಿತ ಅಂಡ್ ಕೊಳ್ಳೇಗಾಲ ಕ್ಷೇತ್ರದಲ್ಲಿ ಕ್ಷೇತ್ರದಲ್ಲಿ ಬಿಜೆಪಿ ಮುನ್ನಡೆಯನ್ನ ಕಾಯ್ದುಕೊಂಡಿದೆ ಕಾಂಗ್ರೆಸ್ ಟಿಕೆಟ್ ಅನೌನ್ಸ್ ಆದ್ಮೇಲೆ ಮುಂದಿನ ಚಿತ್ರಣ ಸದ್ಯಕ್ಕೆ ಕೊಳ್ಳೇಗಾಲ ಕ್ಷೇತ್ರದಲ್ಲಿ ಬಿಜೆಪಿಯಿಂದ ಎನ್ ಮಹೇಶ್ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ ಮನೆ ಮಂದಿ ಎಲ್ಲ ಪ್ರತಿದಿನ ಜೀನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ ಹಂಡ್ರೆಡ್ ಪರ್ಸೆಂಟ್ ಪೋಷಕಾಂಶ ಒದಗಿಸುತ್ತೆ